ಇವತ್ತು ಮಂಗಳೂರು ಭಾಗದಲ್ಲಿ ಮಂಗಳೂರು ಭಾಗದ ಸುಮಾರು 21 ಜನ ಬಿಲ್ಲವ ಯುವಕರು ಧರ್ಮದ ರಾಜಕಾರಣದಲ್ಲಿ ಸತ್ತೋಗಿದ್ದಾರೆ. ದೇಶಕ್ಕಾಗಿ ಯಾರು ಪ್ರವೀಣ್ ನಿಟ್ಟಾರವರು ಕೂಡ ಈ ಸಮುದಾಯದ ನಮ್ಮ ಯುವಕರು ನಿಮ್ಮ ರಾಜಕೀಯಕ್ಕೆ ಧರ್ಮದ ರಾಜಕೀಯ ಕಾರಣಕ್ಕೆ ಬಲಿಯಾಗಿದವರು ನಮ್ಮ ಸಮುದಾಯದವರು. ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಈ ಸಮುದಾಯಕ್ಕೆ ಈ ರೀತಿಯಲ್ಲಿ ಅನ್ಯಾಯ ಮಾಡ್ತಾ ಇದೆಯಲ್ಲ, ಇದು ಇದು ಸಮುದಾಯ ಸಹಿಸುವುದಿಲ್ಲ. ನಾನಿವತ್ತು ಹಳ್ಳಿ 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 ತಿರುಗಾಡಿ ಮೊಟ್ಟ ಮೊದಲನೇದು ರಾಜಕೀಯ ಅರಿವು 2023ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಈಡಿಗ ಬಿಲ್ಲವ ಹಾಕುವ ಪ್ರತಿಯೊಂದು ಮಧು ಕೂಡ ನಮ್ಮ 5 ವರ್ಷ ಕಾಲ ಬರುವ ನಮ್ಮ ಸಮುದಾಯದ ಹೇಳಿಕೆಯ ಪ್ರಶ್ನೆ. ಹಾಗಾಗಿ 2023ನೇ ಎಲೆಕ್ಷನ್ ನಮ್ಮ ಸಮುದಾಯಕ್ಕೆ ಪಕ್ಷ ಬೇಕಾಗಿಲ್ಲ. ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯವನ್ನು ಮುಂದಿಟ್ಟುಕೊಂಡು ನಾವು ಮತಗಳನ್ನು ಚಲಾಯಿಸುತ್ತೇವೆ. ನಮ್ಮ ಸಮುದಾಯಕ್ಕೆ ಯಾರು ಒಳ್ಳೆಯದು ಮಾಡ್ತಾರೆ ಅವರ ಜೊತೆ ಇರಬೇಕು ಅಂತಕ್ಕಂಥದ್ದು ನಾನು ಎಲ್ಲ ಕಡೆ ಪ್ರಚಾರ ಮಾಡತಕ್ಕಂಥದ್ದು. ಈಡಿಗ ಸಮುದಾಯಕ್ಕೆ ಮೋಸ ವಂಚನೆ ಮಾಡಿ ಇಷ್ಟು ವರ್ಷ ನೀವು ಬಂದಿದ್ರಿ. ಸನ್ಮಾನ್ಯ ಯಡಿಯೂರಪ್ಪನವರು ಮಸ್ಕಿ ಚುನಾವಣೆ ಸಮಯದಲ್ಲಿ ಮಸ್ಕಿಗೆ ಬಂದಾಗ ನಾನು ಅಲ್ಲಿದ್ದೆ. ಅಲ್ಲಿ ನನ್ನ ಜೊತೆ ವಿಜಯೇಂದ್ರವರು ಯಡಿಯೂರಪ್ಪನವರು ನೇರವಾಗಿ ಕರೆದು, ಸ್ವಾಮೀಜಿ ನಾನು ಬೆಂಗಳೂರಿಗೆ ಹೋದ ಮೇಲೆ ಚುನಾವಣೆ ನಿಧಿ ಸಮಯದ ಹೋದ ಮೇಲೆ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡ್ತೀವಿ ಸ್ವಾಮೀಜಿ ಅಂತ ಹೇಳಿಕೊಂಡು ನಮಗೆ ನೇರವಾಗಿ ಮಾತಾಡಿರ್ತಕ್ಕಂಥದ್ದು. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಮಾತನ್ನು ಪಾಲಿಸಲಿಲ್ಲ ಅಂತಕ್ಕಂಥ ಒಂದು ನೋವಿದೆ. ಮತ್ತು ಈಗಿನ ಬಸವರಾಜ ಬೊಮ್ಮಾಯಿ ಅವರಿಗೆ ಸುಮಾರು ಸಲ ಭೇಟಿಯಾಗಿ ನಾಳೆ ಮಾಡ್ತೀವಿ ನಾಡಿದ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳಿದ್ದು ಇತ್ತೀಚಿನ ಮರಾಠ ಸಮಾಜಕ್ಕೂ ಇತ್ತೀಚಿನ ಮಾಡಿದರು 100 ಕೋಟಿ ರೂಪಾಯಿಯನ್ನೇ ಮಾಡಿದರು. ನಾವೇನು ವಿರೋಧಿ ಸ್ವಾಗತ ಮಾಡ್ತೀವಿ. ಯಾಕೆ ಈಡಿಗ ಸಮುದಾಯದ ಮೇಲೆ ಈ ರೀತಿಯಲ್ಲಿ ಮಾಡ್ತಕ್ಕಂಥದ್ದು? ಈಡಿಗ ಸಮುದಾಯ ಏನು ತಪ್ಪು ಮಾಡಿದೆ ಸರ್ಕಾರಕ್ಕೆ?